ಏನ್ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅವತ್ತಿಂದ ನಮ್ಮ ದೇಶದಲ್ಲಿ ಕಡು ಬಡತನದ ದೇಶ ಕೊಟ್ಟಾಗ ನಮ್ಮಲ್ಲಿ ಅಕ್ಕಿ ಊಟಕ್ಕೆ ಅನ್ನ ಇಲ್ಲದಂತ ಕಾಲದಲ್ಲಿ ಅವಾಗೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಫಾರ್ಮರ್ಸ್ಗೆ ಉತ್ತೇಜನ ಕೊಟ್ಟು ಕ್ಷೀರ ಕ್ರಾಂತಿ ಮತ್ತು ರೈತರ ಕ್ರಾಂತಿಗಳನ್ನ ಮಾಡಿ ಇಲ್ಲಿ ಬೆಳೆಯುವಂತ ಆಹಾರಕ್ಕೆ ಪ್ರೋತ್ಸಾಹ ನೀಡಿದಂತ ಯಾವ್ದಾನ ಮಹಿಳೆ ದಿಟ್ಟ ಮಹಿಳೆ ಇದೆ. ಅದು ನಾವು ಕಾಂಗ್ರೆಸ್ ಸರ್ಕಾರದ ಶ್ರೀಮತಿ ಇಂದಿರಾ ಗಾಂಧಿ ಸಂದರ್ಭ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ಕೂಲಿದಾಗಿ ಕಾಳಿ ಯೋಜನೆ ಅಂತ ತಂದ್ಬಿಟ್ಟು ಕೆಲಸ ಮಾಡಿದವ್ರಿಗೆ ಅಕ್ಕಿ ಕೊಡುವಂತದ್ದು, ಸಂಬಳ ಕೊಡುವಂತದ್ದನ್ನ ಯೋಜನೆಗಳ ತಂದಂತದ್ದು. ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದಲ್ಲಿ ಅವತ್ತಿನ ಕಾಲದಲ್ಲಿ 10 ಇಂದ 15 kg ಅಕ್ಕಿ ಕೊಡುವಂತದನ್ನೆಲ್ಲ ತಂದಿದ್ದೇನ ಶ್ಲಾಘನೀಯ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ತಂದಿರುವಂತದ್ದು. ಅದಕ್ಕೆ ಇಡೀ ದೇಶ ಅಲ್ಲ ವಿಶ್ವವೇ ಹೊಗಳಿದೆ ಇಂತಹ ಒಂದು ಯೋಜನೆಗೆ ಸರ್. ಅಲ್ಲ ಆದ್ರೆ ಈಗ ಬಿಜೆಪಿ ಸರ್ಕಾರ ಬಂದ ನಂತರ ಈಗ ಅವ್ರು ಕಡಿತಗೊಳಿಸಿದ್ದಾರೆ, ಓಕೆ, ಕೇಂದ್ರ ಸರ್ಕಾರದಿಂದ ಅನುದಾನ ಕಡಿತಗೊಳಿಸಿದ್ದಾರೆ 50%, ಸೊ ಹಾಗಾಗಿ ನಿಲ್ಲಿಸಿದ್ದಾರೆ. ಅದಕ್ಕೆ ಈ ವಿಚಾರವನ್ನು ಯಾಕೆ ನೀವು ರಾಜಕಾರಣದ ವಿಚಾರಗಳೇ ಬೇಕಾ ಹೋರಾಟ ಮಾಡ್ಲಿಕ್ಕೆ, ಸರ್ಕಾರದ ವಿರುದ್ಧ ಟೀಕೆ ಮಾಡ್ಲಿಕ್ಕೆ, ಅದ್ರ ಸರ್ಕಾರವನ್ನು ಕಟ್ಟಿ ಹಾಕ್ಲಿಕ್ಕೆ? ಸೊ ಈ ತರದ ಜನರ ಪರವಾದಂತ ವಿಚಾರಗಳನ್ನು ಯಾಕೆ ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷವಾಗಿ ಕೈಗೆತ್ಕೊಳ್ಳೋದಿಲ್ಲ ಅಂತ ಸರ್ ಸೆಷನ್ಸ್ ಅಲ್ಲೇ ಅದ್ರ ಬಗ್ಗೆ ಮಾತಾಡೋದಲ್ಲ ಸರ್. ಮೊನ್ನೆ DK ಶಿವಕುಮಾರ್ ಅಕ್ಕಿ ಬಗ್ಗೆ ಮಾತಾಡಿದ್ರು, ಕೆಲವು ವಿಚಾರಗಳ ಬಗ್ಗೆ ಮಾತಾಡೋರು, ರೈತರ ಬಗ್ಗೆ ಮಾತಾಡೋದು. ಅವ್ರಿಗೆ ಆ ಇಂಟೆನ್ಷನ್ ಇಲ್ಲಲ್ಲ ಸರ್. ಇವತ್ತು ಸರ್ಕಾರಕ್ಕೆ ಇವತ್ತು ಅವ್ರು ಏನಿದ್ರು ವೋಟರ್ ID ಕಳತನದಲ್ಲಿದ್ದಾರೆ, ಮತ್ತೆ IT BT ವಿಚಾರದಲ್ಲಿದ್ದಾರೆ, ಎಲೆಕ್ಷನ್ ಗಳಲ್ಲಿದ್ದಾರೆ. ಬರೀ ಅವ್ರಿಗೆ ಎಲೆಕ್ಷನ್ ಸರ್ಕಾರ ಬರ್ಬೇಕು, ಕೋಟಿಗಟ್ಟಲೆ ಹಣ ನಮ್ಗಲ್ಲಿ ಇರಬೇಕು, ನಾವು ಆಸ್ತಿ ಮಾಡ್ಬೇಕು ಅನ್ನೋದ್ರಿಂದ ಅವ್ರಿಗೆಲ್ಲಿ ರೈತರ ಬಗ್ಗೆ ಚಿಂತೆ, ಜನದ ಊಟದ ಬಗ್ಗೆ ಚಿಂತೆ ಸರ್. ಇಷ್ಟೇ ಕೋಟಿ ಇದು ಇಷ್ಟು ಅನ್ನನೇ ಸರ್ ತಿನ್ನೋದು, ಆ ಅನ್ನದ ಬಗ್ಗೆ ಚಿಂತೆ ಇಲ್ಲ ಸರ್. ಇವತ್ತಿಗೂ ಥ್ಯಾಂಕ್ಸ್ ಹೇಳ್ತೀವಿ ನಿಮ್ಮ ಚಾನಲ್ಗೆ. ಇವತ್ತಿಂತ ಒಂದು ಕಾರ್ಯಕ್ರಮ, ಇವತ್ತು ರೈತರ ಪರ ಕಾರ್ಯಕ್ರಮ, ಕಾಳಜಿ ಇರುವಂತ ಕಾರ್ಯಕ್ರಮನ ನೀವು ತೋರ್ತಾ ಇರೋದು. ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ಯಾರನ್ನ ವಕ್ತಾರನ್ನ ಕರ್ತಾ ಇರ್ಬೇಕಿತ್ತು ಸರ್. ಬಿಜೆಪಿ ವಕ್ತಾರರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಸೊ ಅವ್ರನ್ನು ಕೂಡ ಲೈನ್ ತೆಗೆದುಕೊಳ್ಳೋ ಪ್ರಯತ್ನ ನಾವು ಮಾಡ್ತಾನೆ ಇದೀವಿ. ನಮ್ಮ ಪಕ್ಷದಿಂದ ಯಾಕೆ ಇದನ್ನ ಹೋರಾಟವಾಗಿ ತೆಗೆದುಕೊಳ್ಳಲಿಲ್ಲ ಅಂತ ನಾನು ಮುಂಚಿತ ಮತ್ತೆ ಚರ್ಚೆ ಹಿಂದಿನಿಂದನೂ ಹೋರಾಟ ಮಾಡ್ಕೊಂಡ್ಬಂದ್ವಿ, ಮುಂದಕ್ಕೂ ಹೋರಾಟ ಮಾಡ್ತೀವಿ ಸರ್. ಬಂಗಾರಪ್ಪನ ಕಾಲದಲ್ಲೂ ಕೂಡ ಸಾಗರ, ಸೊರಬ, ಶಿಕಾರಿಪುರದಲ್ಲೆಲ್ಲ ಭಾರಿ ಬಡತನ ಇತ್ತು ಅವತ್ತು ಕೂಡ. ಸನ್ಮಾನ್ಯ ಬಂಗಾರಪ್ಪನವರು ಅವರ ಸ್ವತಃ ಅವರು ಈ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿ ಸ್ವಂತ ಹಣದಲ್ಲಿ ಅಕ್ಕಿ, ರಾಗಿ, ಭತ್ತವನ್ನು ಅವರು ವಿತರಣೆ ಮಾಡಿದ್ರು, ನಿಜ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಅನ್ನೋದು ನನ್ನ ಪ್ರಶ್ನೆ ಅಲ್ಲ ಸರ್. ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ರೆ 15 kg ಅಕ್ಕಿ ಕೊಡ್ತೀವಿ, $500 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರ ಮನೆ ಪಾದಯಾತ್ರೆಯಲ್ಲಿ ಇದನ್ನ ಮಾಡಿದಾರಲ್ಲ ಸರ್, ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದನ್ನ ನಮ್ಮ ಸರ್ಕಾರ ಬಂದ್ರೆ ಅದನ್ನ ನಾವು ಈಡೇರಿಸ್ತೀವಿ ಅಂತ ಹೇಳಿದಾರಲ್ಲ ಸರ್. ಓಕೆ.